ಸೀಸನ್ ಆಗಿರೋದ್ರಿಂದ ಈಗ ಈ ರೀತಿ ದ್ರಾಕ್ಷಿಗಳು ತುಂಬಾ ಕಡಿಮೆ ಬೆಲೆನಲ್ಲಿ ಎಲ್ಲ ಕಡೆ ಸಿಗ್ತಾ ಇದೆ. ಕೆಲವೊಂದ್ಸರಿ ಈ ತರ ದ್ರಾಕ್ಷಿಗಳು ತುಂಬಾ ಹುಳಿ ಇರುತ್ತೆ. ಆ ಹುಳಿ ದ್ರಾಕ್ಷಿನ ಬಳಸ್ಕೊಂಡು ಇವತ್ತು ಒಂದು ರೆಸಿಪಿನ ಮಾಡ್ತಿದ್ದೀನಿ. ಈ ದ್ರಾಕ್ಷಿಗಳಲ್ಲಿ ತುಂಬಾ ಪೆಸ್ಟಿಸೈಡ್ಸ್ಗಳನ್ನ ಯೂಸ್ ಮಾಡಿರ್ತಾರೆ. ಅದರಿಂದ ನಾವು ಇದನ್ನ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಒಂದು ಸ್ಪೂನಷ್ಟು ಉಪ್ಪು ಹಾಕೊಂಡು ಇದನ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಉಪ್ಪು ನೀರಲ್ಲಿ ಹಾಕಿ ಒಂದು ಎರಡು ಮೂರು ಸರಿ ಬೇರೆ ನೀರಲ್ಲಿ ಸಹ ತೊಳೆದು ಇದನ್ನ ಯೂಸ್ ಮಾಡ್ಕೊಳ್ಬೇಕು. ಈ ರೀತಿಯ ದ್ರಾಕ್ಷಿಗಳಲ್ಲಿ ಹಲವಾರು ರೀತಿಯ ರೆಸಿಪಿಗಳನ್ನು ಮಾಡ್ತಾರೆ. ನಾನಿವತ್ತು ಇದರಲ್ಲಿ ಸಿಂಪಲ್ ಆಗಿ ಒಂದು 5 ನಿಮಿಷದಲ್ಲಿ ತಯಾರಾಗುವಂತ ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ. ನಾನಿಲ್ಲಿ ದ್ರಾಕ್ಷಿನ ಒಂದು ದ್ರಾಕ್ಷಿನಲ್ಲಿ ಎರಡು ಭಾಗದಷ್ಟು ಮಾಡ್ಕೊಳ್ತಿದ್ದೀನಿ. ಚಿಕ್ಕದಿದ್ರೆ ನೀವು ಇಡೀ ಕೂಡ ಹಾಗೆ ಹಾಕ್ಕೊಂಡು ಮಾಡ್ಬೋದು. ಈಗಿಲ್ಲಿ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಸ್ಪೂನಷ್ಟು ನಾನು ತೆಂಗಿನೆಣ್ಣೆನ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಸಾಸಿವೆ, ಹಾಗೆಯೇ ಒಂದು ಸ್ಪೂನಷ್ಟು ಕಡಲೆಬೇಳೆ, ಒಂದು ಸ್ಪೂನಷ್ಟು ಉದ್ದಿನ ಬೇಳೆ, ಒಂಚೂರು ಹಿಂಗೆ ಹಾಕ್ಕೊಂಡಿದ್ದೀನಿ. ಈ ಸಾಸಿವೆ, ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಎಲ್ಲ ಕೆಂಪಗಾಗುವಷ್ಟರಲ್ಲಿ ಒಂದು 2 ಹಸಿಮೆಣಸನ್ನು ಖಾರಕ್ಕೋಸ್ಕರ ಇಲ್ಲಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಕರಿಬೇವು ಮತ್ತು ಒಣಮೆಣಸನ್ನು ಹಾಕ್ಕೊಂಡಿದ್ದೀನಿ. ಒಂದು 5-6 ಹಸಿರಿನಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಈ ರೀತಿಯಾಗಿ ಉದ್ದುದ್ದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸಿಂಪಲ್ಲಾಗಿ ಕೆಲವು ಇಂಗ್ರೀಡಿಯೆಂಟ್ಸಲ್ಲಿ ಹಾಕ್ಕೊಂಡು ಮಾಡುವಂಥ ರುಚಿಯಾದ ಒಂದು ರೆಸಿಪಿ ಇದು. ಈಗ ಕಟ್ ಮಾಡಿ ಇಟ್ಕೊಂಡಿರೋ ದ್ರಾಕ್ಷಿನ ಇದಕ್ಕೆ ಸೇರಿಸ್ಕೊಳ್ತೀನಿ. ಇದೇ ಒಗ್ಗರಣೆಯಲ್ಲಿ ಈ ದ್ರಾಕ್ಷಿನ ಒಂದು 1 ನಿಮಿಷದಷ್ಟು ಫ್ರೈ ಮಾಡ್ಕೊಳ್ತೀನಿ. ಇದ್ರ ಜೊತೆಗೆ ನೀವು ಪೈನಾಪಲ್ ಕೂಡ ಹಾಕ್ಕೊಳ್ಬೋದು. ಹಾಗೆಯೇ ಇದರಲ್ಲಿ ನೀವು ಪೈನಾಪಲ್ ಹಾಕ್ಕೊಂಡು ತೆಂಗಿನಕಾಯಿ ಕೂಡ ಹಾಕ್ಕೊಂಡು ರುಬ್ಬಿ ಅದನ್ನು ಕೂಡ ಸಾಸಿವೆ ಅಂತ ಕೂಡ ಮಾಡ್ತಾರೆ, ಅದನ್ನು ಮಾಡ್ಕೊಳ್ಬೋದು. ಆದರೆ ನಾನಿಲ್ಲಿ ತೆಂಗಿನಕಾಯಿ ಹಾಕ್ತಾ ಇಲ್ಲ, ಹಾಗೇ ಮಾಡ್ತಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮೆತ್ತಗಾಗೋವರೆಗೂ ಬೇಯಿಸ್ಕೊಂಡಿದ್ದೀನಿ. ಇದಕ್ಕೀಗ ಉಪ್ಪು, ಹಾಗೆಯೇ ದ್ರಾಕ್ಷಿ ಸ್ವಲ್ಪ ಹುಳಿ ಇರೋದ್ರಿಂದ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ 2-3 ಸ್ಪೂನಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಬೆಲ್ಲ ಕೂಡ ಇದರಲ್ಲಿ ಕರಗಿ ಬೆಲ್ಲದ ಹಸಿ ವಾಸನೆ ಹೋಗೋ ತನಕ ಇದನ್ನ ಮುಚ್ಚಿ 1 ನಿಮಿಷದಷ್ಟು ಇದನ್ನು ಬೇಯಿಸ್ಕೊಳ್ತೀನಿ. ಇದಾದ ನಂತರ ಇಲ್ಲಿ 2 ಸ್ಪೂನಷ್ಟು ನಾನು ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ. ಅಕಸ್ಮಾತ್ ಸಾಂಬಾರು ಪುಡಿ ಇಲ್ಲ ಅಂದರೆ ನೀವು ಫ್ರೆಶ್ಶಾಗಿ ಕಡಲೆಬೇಳೆ, ಉದ್ದಿನ ಬೇಳೆ, ಕೊತ್ತಂಬರಿ, ಜೀರಿಗೆ ಎಲ್ಲ ಹಾಕಿ ಫ್ರೈ ಮಾಡಿ ಮಿಕ್ಸಿನಲ್ಲಿ ಪುಡಿ ಮಾಡಿ ಅದನ್ನು ಕೂಡ ಸೇರಿಸ್ಕೊಳ್ಬೋದು. ಇಷ್ಟೇ, 2-3 ನಿಮಿಷದೊಳಗೆ ಈ ಗೊಜ್ಜು ರೆಡಿಯಾಗುತ್ತೆ. ತುಂಬಾ ರುಚಿಯಾಗಿರುತ್ತಿದ್ದು. ಇದು ನೀವು ದೋಸೆಗೆ ಅಥವಾ ಅನ್ನಕ್ಕೆ ಎಲ್ಲದರ ಜೊತೆಗೂ ಹೊಂದ್ಕೊಳ್ಳುವಂಥ ಒಂದು ರೆಸಿಪಿ ಇದು. ಹಾಗೆಯೇ ಇದೇ ಥರನಾದ ಸಿಂಪಲ್ ಆದ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಅನ್ನದ ಜೊತೆ ಕೂಡ ಇದನ್ನು ಹಾಕ್ಕೊಂಡು ಊಟ ಮಾಡ್ಬೋದು. ಯಾರಿಗೆಲ್ಲ ಸಿಹಿ, ಹುಳಿ ಮತ್ತು ಖಾರ ಗೊಜ್ಜುಗಳು ಇಷ್ಟ ಆಗುತ್ತೋ ಅವರು ಖಂಡಿತ ಒಂದು ಸಾರಿ ಇದನ್ನು ಟ್ರೈ ಮಾಡಿ. ಥ್ಯಾಂಕ್ ಯು.